ಕರ್ನಾಟಕ ನಾಯರ್ ಸರ್ವಿಸ್ ಸೊಸೈಟಿಯ ಸುಳ್ಯ ಕರಯೋಗಂ ವತಿಯಿಂದ ಓಣಂ ಆಚರಣೆ ಕುಟುಂಬ ಸಮ್ಮಿಲನ ಹಾಗೂ ಸಾಂಸ್ಕೃತಿಕ ಸಂಭ್ರಮ ಸೆಪ್ಟೆಂಬರ್ 10 ರಂದು ಸುಳ್ಯ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆಯಿತು. ಕೆಎನ್ಎಸ್ಎಸ್ ನ ಉಪಾಧ್ಯಕ್ಷ ಪಿಕೆಎಸ್ ಪಿಳ್ಳೆ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ನಾಯರ್ ಸಮುದಾಯದವರು ಜಗತ್ತಿನ ಎಲ್ಲೆ ಇದ್ದರೂ ತಮ್ಮ ಆಚಾರ ವಿಚಾರ ಸಂಸ್ಕಾರಗಳನ್ನು ಬಿಟ್ಟುಕೊಡುವುದಿಲ್ಲ ಎನ್ನುವುದಕ್ಕೆ ಸುಳ್ಯದ ಆಚರಣೆಯೇ ಸಾಕ್ಷಿ ಎಂದರು. ಕೆಎನ್ಎಸ್ಎಸ್ನ ಸುಳ್ಯ ಕರಯೋಗಂ ಅಧ್ಯಕ್ಷ ಭಾಸ್ಕರನ್ ನಾಯರ್ ಅಧ್ಯಕ್ಷತೆ ವಹಿಸಿದ್ದರು. ಫೆಡರಲ್ ಬ್ಯಾಂಕ್ನ ಸುಳ್ಯ ಶಾಖೆಯ ಹಿರಿಯ ವ್ಯವಸ್ಥಾಪಕರಾದ ನಿತಿನ್ ಗಂಗಾಧರನ್ ನಂಬಿಯಾರ್, ಮಂಗಳೂರು ಕರಯೋಗಂನ ಮಾಜಿ ಅಧ್ಯಕ್ಷ ಮುರಳಿ ಹೊಸಮಜಲು ಅತಿಥಿಗಳಾಗಿ ಭಾಗವಹಿಸಿದ್ದರು. ಓಣಂ ಅಂದು ಇಂದು ಕುರಿತಾಗಿ ಕರಯೋಗಂ ಮಾಜಿ ಕಾರ್ಯದರ್ಶಿ ಚಂದ್ರಮೋಹನ್ ಮಾತನಾಡಿ, ಓಣಂ ಆಚರಣೆಯ ವೈವಿಧ್ಯತೆಯನ್ನ ಅನಾವರಣಗೊಳಿಸಿದರು. ಕರಯೋಗಂ ಮೂಲಕ ಸ್ಕಾಲರ್ಶಿಪ್ಗಾಗಿ 50,000 ದತ್ತಿನಿಧಿ ಸ್ಥಾಪಿಸಿದ ಶ್ರೀಮತಿ ಭಾರ್ಗವಿ ಕುಮಾರ್ ನಾಯರ್ ಕುಟುಂಬದ ಪರವಾಗಿ ಭಾರ್ಗವಿಯವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು. ದತ್ತಿನಿಧಿ ಸ್ಥಾಪಕರಾದ ಗೋಪಾಲ ನಾಯರ್ ಬಸ್ಮಡ್ಕ, ಪದ್ಮನಾಭನ್ ನಾಯರ್ ಮಧುವನ, ಗಣೇಶ್ ಪ್ರಸಾದ್ ಸುಬ್ರಹ್ಮಣ್ಯ ವಿದ್ಯಾರ್ಥಿ ವೇತನ ವಿತರಿಸಿದರು. ಶ್ರೀಲಯ ಪ್ರಾರ್ಥಿಸಿದರು. ಕರಯೋಗಂನ ಸದಸ್ಯ ಪ್ರಮೋದ್ ಕುಮಾರ್ ಸ್ವಾಗತಿಸಿ, ಕರಯೋಗಂನ ಕಾರ್ಯದರ್ಶಿ ಎಸ್ಪಿ ಲ್ಯಾಬ್ನ ಮಾಲಕ ಬಾಲಕೃಷ್ಣ ನಾಯರ್ ವರದಿ ವಾಚಿಸಿದರು. ಕೋಶಾಧಿಕಾರಿ ಸ್ವಾಗತ್ ಮಾಲಕರಾಗಿರುವ ಕೆ ಪ್ರಭಾಕರ್ ನವರು ಆಯವ್ಯಯ ಮಂಡಿಸಿದರು. ಸೃಜನ್ ಕೃಷ್ಣ, ಡಾಕ್ಟರ್ ಸುಬಿನ್ ಕೃಷ್ಣ ಅತಿಥಿಗಳನ್ನ ಪರಿಚಯಿಸಿದರು. ವಿಶ್ವನಾಥನ್ ನಾಯರ್ ವಂದಿಸಿ ಶ್ರೀಮತಿ ಅರುಣಾ ಪ್ರಮೋದ್ ಬಹುಮಾನ ವಿಜೇತರ ಪಟ್ಟಿ ವಾಚಿಸಿದರು. ದುರ್ಗಾ ಕುಮಾರ್ ನಾಯರ್ಕೆರೆ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀಮತಿ ಶ್ರೀಕಲಾ ಬಾಲಕೃಷ್ಣನ್, ಶ್ರೀಮತಿ ಅಂಬಿಕಾ ಚಂದ್ರಶೇಖರ್, ಶ್ರೀಮತಿ ವೀಣಾ ಪ್ರಭಾಕರ್, ಸಿಎಚ್ ಪ್ರಭಾಕರ್ ನಾಯರ್ ಸ್ವಾಗತಿಸಿದರು. ಓಣಂ ಆಚರಣೆಯ ಪ್ರಯುಕ್ತ ಆಕರ್ಷಕ ಪೂಕಳಂ ರಚಿಸಲಾಗಿತ್ತು. ಓಣಂ ಸದ್ಯ ಏರ್ಪಡಿಸಲಾಗಿತ್ತು. ವಿವಿಧ ಸ್ಪರ್ಧೆಗಳನ್ನ ಏರ್ಪಡಿಸಲಾಗಿತ್ತು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಓಣಂ ಆಚರಣೆಯ ಮೆರುಗು ನೀಡಿತ್ತು. ಕಾಯಿ
Thank you.
Thank you.
I'm gonna make you mine.